ಹಾಯ್ ಫ್ರೆಂಡ್ಸ್, ನಾನ್ ಕಿರಣ್ ಅಂತ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಫ್ರೆಂಡ್ಸ್, ಈಗ ತಾನೇ ಎಲ್ಲರೂ ಕ್ರಿಸ್ಮಸ್ ಮೂಡಿಂದ ಹೊರಗಡೆ ಬಂದಿದ್ದೀವಿ. ಸೊ ಅಂಡ್ ವಿ ಆರ್ ಥಿಂಕಿಂಗ್ ಹೌ ಟು ಸೆಲೆಬ್ರೇಟ್ ಅವರ್ ನ್ಯೂ ಇಯರ್ ಅಂತ, ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಎಲ್ಲರಿಗೂ ಗೊತ್ತಿರಬಹುದು, ಈಗ ಬರೋ ವರ್ಷ ಏನಿದೆ 2020 ತುಂಬಾನೇ ಇಂಟ್ರೆಸ್ಟಿಂಗ್ ಅಂಡ್ ದಟ್ ಸೌಂಡ್ಸ್ ವೆರಿ ಗುಡ್, 2020 ಅಂತ. ಸೊ ವಿ ಆಲ್ ಆರ್ ಫ್ಯಾಮಿಲಿಯರ್. ಸೊ ಕ್ರಿಕೆಟ್ ಯಾವ ತರ ನೋಡ್ತಾ ಇರ್ತೀವಿ 2020, ಸೊ ಇಟ್ ಸೌಂಡ್ಸ್ ಸಿಮಿಲರ್ ದಟ್. ಸೊ ಈ ಪರ್ಟಿಕ್ಯುಲರ್ ಇಯರ್ ಏನಿದೆ ಫ್ರೆಂಡ್ಸ್, ಐ ವಿಶ್ ಫ್ರಮ್ ಮೈ ಎಂಡ್ ಟು ಯು ಅಂಡ್ ಯುವರ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಅಂಡ್ ಟಿಪ್ಸ್ ಕೊಡ್ಬೇಕು ಅಂತ ಇದ್ದೀನಿ ಸರ್. Friends, it is not about the fitness or it's not about any medical term of tip what I am giving you. ಇದರಲ್ಲಿ ಏನಿದೆ ಅಂತಂದ್ರೆ, ಸೇಫ್ಟಿ ಟಿಪ್ ಏನ್ ನಾನು ನಿಮ್ಗೆ ಕೊಡೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ಎಲ್ಲರಿಗೂ ಗೊತ್ತಿರಬಹುದು, ನಾವು ಯಾವ್ದೇ ಕಾಂಟ್ರಾಕ್ಟ್ ಆಯ್ತು, ಯಾವ್ದೇ ಡಾಕ್ಯುಮೆಂಟ್ಸ್ ಆಯ್ತು, ಯಾವ್ದೇ ಪೇಪರ್ ಮೇಲೆ ಸೈನ್ ಮಾಡಬೇಕಾದ್ರೇನು, ಇಷ್ಟು ವರ್ಷದಿಂದ ನಾವು ಏನಂತ ಮೆನ್ಷನ್ ಮಾಡ್ತಿದ್ವಿ, ನಾವು ಡೇಟ್ ಬರಿತಿದ್ವಿ, ಮಂತ್ ಬರಿತಿದ್ವಿ, ಹೌದಾನೆ, ಬಟ್ ಯಾವಾಗ ಇಯರ್ ಬರ್ತಿತ್ತಲ್ವಾ, ಸೊ ಅದನ್ನ ಯಾವತ್ತು ಹಾಫ್ ಬರಿತಿದ್ವಿ. ಸೊ ಈ ರೂಢಿನ ನಾವು ಮುಂಚೆಯಿಂದ ಫಾಲೋ ಮಾಡ್ತಾ ಬರ್ತಿದ್ವಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ಯಾವ ತರ ಅಂತ. ಸೊ ನಾವು ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ, ಫಸ್ಟ್ ಡೇಟ್ ದಟ್ ಈಸ್ 01 ಅಂಡ್ ಥರ್ಡ್ ಮಂತ್ ದಟ್ ಈಸ್ 03. 01 03, ಫಾರ್ ಎಕ್ಸಾಂಪಲ್ ದಿಸ್ ಕರೆಂಟ್ ಇಯರ್ 19. ಸೊ ನಾವು ಇಷ್ಟು ಬರೆದು ಬಿಟ್ರೆ ನಮಗೆ ಗೊತ್ತಾಗ್ಬಿಡ್ತಿತ್ತು ಏನಂತ, 01 03 19 ಅಂದ್ರೆ ಇದು 2019 ಇಸ್ವಿ ಅಂತ. ಬಟ್ ಈಗ ಬರೋ ಇಯರ್ ಏನಿದೆ ಅದು ಆ ತರ ಆಗಲ್ಲ ಫ್ರೆಂಡ್ಸ್. ಇಟ್ ವಿಲ್ ಬಿ ಸಿಮಿಲರ್ಲಿ ಲೈಕ್ 01 03 20. ಇದು ಏನಂತಂದ್ರೆ, ಈ ಪರ್ಟಿಕ್ಯುಲರ್ ನಂಬರ್ ನಾವು ಮೆನ್ಷನ್ ಮಾಡಿದ್ವಿ ಅಂತಂದ್ರೆ, ನಮ್ ಡಾಕ್ಯುಮೆಂಟ್ಸ್ ಏನಿರುತ್ತೆ, ನಮ್ ಅಸೆಟ್, ನಮ್ ಪ್ರಾಪರ್ಟಿ ಪೇಪರ್ಸ್, ಅದ್ ಯಾವ್ದೇ ಇರ್ಲಿ, ನಮ್ದು ಇಂಪಾರ್ಟೆಂಟ್ ಥಿಂಗ್, ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋರು ಏನಿರ್ತಾರಲ್ವಾ, ಅದನ್ನ ಯಾವ ತರ ಮಾಡ್ತಾರೆ ಅಂತಂದ್ರೆ, ಆ 20 ಮುಂದೆ, ಆ 20 ಮುಂದೆ ಅವ್ರು ಯಾವ್ ಬೇಕಾದ ನಂಬರ್ ಹಾಕೋಬಹುದು. ಫಾರ್ ಎಕ್ಸಾಂಪಲ್ 01 ಹಾಕೋಬಹುದು, 02 ಹಾಕೋಬಹುದು, 19 17 ಹಾಕೋಬಹುದು. ಸೊ ಈ ಪರ್ಟಿಕ್ಯುಲರ್ ಫ್ರಾಡ್ ಇಂದ ನೀವು ಹೊರಗ್ ಬರಬೇಕು ಅಂತಂದ್ರೆ, ಮೇಕ್ ಶೋರ್ ಅಟ್ಲೀಸ್ಟ್ ಇದು ಒಂದ್ ಇಯರ್ ಏನಿದೆ ಅಲ್ಲ 2020, ಅದು ತುಂಬಾ ಸೇಫ್ಟಿ ಆಗಿ ನೀವು ತಲೆಯಲ್ಲಿ ಇಟ್ಕೋಬೇಕು, ಗಮನದಲ್ಲಿ ಇಟ್ಕೋಬೇಕು. ಏನಂತ, ನೀವು ಯಾವ್ದೇ ಪೇಪರ್ ಸೈನ್ ಮಾಡಿದ್ರು ವರ್ಷ ಏನಿದೆ ಕ್ಲಿಯರ್ಲಿ ಪೂರ್ತಿ ಹಾಕೊಂಡು ಕಲಿಯಿರಿ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ರಿಟರ್ನ್ ಅಲ್ಲೇ ತೋರಿಸ್ತೀನಿ. 01 03 19 ಅಂತ ಬರೆದ್ರೆ ಈ ಪರ್ಟಿಕ್ಯುಲರ್ ಇಯರ್ ನಮಗೆ ಗೊತ್ತಾಗ್ಬಿಡ್ತಿತ್ತು 2019 ಅಂತ. ಬಟ್ ಈ ಸರ ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರಾದ್ರೂ ಫ್ರಾಡ್ ಪರ್ಟಿಕ್ಯುಲರ್ ಪರ್ಸನ್ ಅದನ್ನ ಮಿಸ್ ಯೂಸ್ ಮಾಡ್ಕೋಬೇಕು ಅಂದ್ರೆ 01 03 20 ಅಂತ ನಾವು ಅಷ್ಟೇ ಬರೆದು ಕೊಟ್ಬಿಟ್ಟಿರ್ತೀವಿ. ಅದ್ರ ಮುಂದ್ಗಡೆ ಅವನು ಯಾವ ಇಯರ್ ಬೇಕು, ಯಾವ ಮಂತ್, ಏನೋ ಯಾವ ಇಯರ್ ಬೇಕು ಅದನ್ನ ಹಾಕೋಬಹುದು. ಫಾರ್ ಎಕ್ಸಾಂಪಲ್ 19 ಹಾಕೋಬಹುದು, 17 18 01, ಯಾವ್ದಾದ್ರು ಹಾಕೋಬಹುದು. ಸೊ ಮೇಕ್ ಶೋರ್ ನಿಮ್ ಇದು ಒಂದು ವರ್ಷ ಏನಿದೆ ಅಲ್ಲ, ತುಂಬಾ ಕೇರ್ಫುಲ್ ಆಗಿ ಇಯರ್ ಯಾವಾಗ ಹಾಕ್ತಿರಲ್ಲ, ಕಂಪ್ಲೀಟ್ 2020 ಅಂತಾನೆ ಹಾಕಿ. ಯಾವ್ದೇ ಫ್ರಾಡ್ ಪರ್ಸನ್ ನಿಮ್ ಡಾಕ್ಯುಮೆಂಟ್ಸ್ ನ ಮಿಸ್ ಯೂಸ್ ಮಾಡ್ಕೊಳಿಕ್ ಆಗಲ್ಲ. ಸೊ ಈ ಒನ್ ಇಯರ್ ತುಂಬಾ ಕ್ಲೆವರ್, ತುಂಬಾ ಸೇಫ್ ಆಗಿ ನೀವು ಯಾವ್ದೇ ಇಂಪಾರ್ಟೆಂಟ್ ಪೇಪರ್ಸ್ ನ ಸೈನ್ ಮಾಡಬೇಕಾದ್ರೆ ಇದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡಿ. ಸೊ ಇದು ಒಂದ್ ಸ್ಮಾಲ್ ನನ್ ಅಡ್ವೈಸ್ ನಾ ನಿಮ್ಗೆ ಕೊಡ್ಬೇಕು ಅಂತ ಅನ್ಸ್ತು. ಅದಕ್ಕೆ ನಾನು ಪರ್ಸನಲಿ ಈ ವಿಡಿಯೋ ಮಾಡಿ ನಿಮ್ ಎಲ್ಲರಿಗೂ ಮುಟ್ಲಿ ಅಂತ ಇದನ್ನ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಅನ್ಸ್ತು ಅಂತಂದ್ರೆ ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ಅಕ್ರಾಸ್ ಆಲ್ ಯುವರ್ ಫ್ರೆಂಡ್ಸ್. ನಿಮ್ ಪ್ರತಿಯೊಬ್ಬರು ಫ್ರೆಂಡ್ಸ್ ಗೆ, ಫ್ಯಾಮಿಲಿ ಮೆಂಬರ್ಸ್ ಗೆ, ನಿಮ್ ರಿಲೇಟಿವ್ಸ್ ಗೆ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಒಂದ್ ಸ್ಮಾಲ್ ಅಡ್ವೈಸ್ ಕೊಡಿ, ಒಂದ್ ಸ್ಮಾಲ್ ಟಿಪ್ ಆಫ್ ಸೇಫ್ಟಿ ಕೊಡಿ. ನಮಸ್ತೆ ಫ್ರೆಂಡ್ಸ್, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಹ್ಯಾವ್ ಎ ವಂಡರ್ಫುಲ್ ಇಯರ್ ದಿಸ್ ಇಯರ್. ಥ್ಯಾಂಕ್ ಯು ಸೋ ಮಚ್.